ಬ್ರಹ್ಮಗಂಟು ದಿನ ಪೂರ್ತಿ ಉಪವಾಸ ಇದ್ದೆ ಅಂತ ಅತ್ತಿಗೆಗೆ ಏನಾದರೂ ಗೊತ್ತಾದ್ರೆ ಖುಷಿಯಿಂದ ಅವ್ರಿಗೆ ಹಾರ್ಟ್ ಫೇಲ್ ಆಗ್ಬಿಡುತ್ತೋ ಏನೋ. ದಿನ ಪೂರ್ತಿ ಉಪವಾಸ ಇದ್ದೆ ಅಂತ ಅತ್ತಿಗೆಗೆ ಏನಾದರೂ ಗೊತ್ತಾದ್ರೆ ಖುಷಿಯಿಂದ ಅವ್ರಿಗೆ ಹಾರ್ಟ್ ಫೇಲ್ ಆಗ್ಬಿಡುತ್ತೋ ಏನೋ. ಹಾಕ್ರಪ್ಪ ಮೂಟೆ ಹಾಕಿ. ದತ್ತ ಕೂತ್ಕೊಳ್ಳೋ ಕೂತ್ಕೊಳ್ಳೋ, ನಮಸ್ಕಾರ ಮಾಡ್ಕೊಂಡು ಕೂತ್ಕೊಳ್ಳೋ, ನಮಸ್ಕಾರ ಮಾಡಿ. ಹಾಕ್ರಪ್ಪ ತೆಗಿರಿ ತೆಗಿರಿ. ಲಕ್ಕಿ ಗೀತಾ ಬನ್ನಿ, ನೀವು ಬನ್ನಿ.
ಪ್ರಣತಿಯವರೇ, ನೋಡ್ಕೊಂಡು ನಡೆಯೋದಲ್ವಾ, ಬನ್ನಿ. ಯಾವತ್ತೀ ಮನೆ ಬಿಟ್ಟು ತೊಳಗ್ತಿ ಅಂತ ಕಾಯ್ತಾ ಇದ್ದೆ. ನನ್ನ ಅದೃಷ್ಟಕ್ಕೆ ಆ ದಿನ ಬಂದೇ ಇಲ್ಲ. ಅದಕ್ಕೆ ನಾನೇ ಮನೆ ಬಿಟ್ಟು ತೊಳಗ್ತೀನಿ. ಇದನ್ನ ಯಾಕೆ ಇಲ್ಲಿ ಇಟ್ಟಿದ್ಯಾ? ಪ್ರತಿ ಸಲ ನೀನೇ ಗೆದ್ದೆ ಅಂತ ತೋರಿಸ್ಕೊಳಕ? ಹೇಳಿದ್ವಿ ಸಮಸ್ಯೆ ಹುಟ್ಟು ಅಂದ್ರೆ ಅದ್ರ ಹಿಂದೆ ಪರಿಹಾರನೂ ಇತ್ತು. ಆದ್ರೆ ಅದನ್ನ ಕಂಡ್ಕೊಳ್ಳೋ ದಾರಿ ಸ್ವಲ್ಪ ಕಠಿಣ ಇತ್ತು. ಹೇಳಿ, ಮರ್ತೋತಾ? ಈ ಮಗುನ ಯಾರಿಗಾದ್ರೂ ದತ್ತು ಕೊಡೋಣ ಅಂತ ನಿರ್ಧಾರ ಮಾಡಿದೀವಿ. ಜಾಜಿ ನನ್ ಗೆಳತಿ, ಅವಳ ಮಗುನ ನನಗೆ ಕೊಡಿ. ಶಾಸ್ತ್ರಗಳನ್ನ ಬಿಟ್ಟು ಈ ಮಗುನ ದತ್ತು ತಗೊಳ್ಳೋದಕ್ಕೆ ಬೇರೆ ಯಾರಾದ್ರೂ ಇದ್ದೀರೇನಪ್ಪ? ಅಮ್ಮ ದೇವಿ ದುರ್ಗಮ್ಮ, ಮಗುನ ಎಲ್ಲವೂ ನಮ್ಗೆ ಕೊಡೋ ನಿರ್ಧಾರ ಮಾಡ್ಬೇಕು. ಎಲ್ಲ ಎಲ್ಲವೂ ನೀನಮ್ಮ. ರಮಾಬಾಯಿ ಅನ್ನೋದು ಒಂದ್ ರಸ್ತೆ ಹೆಸರು. ಅದಕ್ಕೆ ಅಜಯ್, ನಾವ್ ಈಗ್ಲೇ ರಮಾಬಾಯಿ ರಸ್ತೆಗೆ ಹೋಗೋಣ. ಈ ಕೇಸ್ ಸಾಲ್ವ್ ಮಾಡಕ್ ಏನಾದ್ರು ಕ್ಲೂ ಸಿಗ್ಬೋದು. ಸಾವಿತ್ರಿ, ಸಾವಿತ್ರಿ. ಅಮ್ಮ, ಮಗುಗೆ ಕೊನೆ ಸಲ ಗಿಫ್ಟ್ ಬಂದಿತ್ತಲ್ಲ, ಆ ಗೊಂಬೆನ ಸ್ವಲ್ಪ ತಂದು ಕೊಡ್ತೀಯಾ? ಅದ್ಯಾಕೆ? ಅದೇನೋ ಚೆಕ್ ಮಾಡ್ಬೇಕಂತೆ, ಅದಕ್ಕೆ ತಗೊಂಡ್ ಬಾ ಹೋಗು. ತಾಂಡಾಯಿ ಮಾಡಿ ಏನೋ ತಗೊಂಡ್ಬಿಡ್ತೀಯ ಅನ್ಕೊಂಡ್ರೆ ತಾಂಡಾಯಿಗೆ ನಮ್ಗೆ ಏನೋ ಕಲ್ಸ್ಕೊಟ್ಬಿಟ್ಟು ನೀನು ಅಕ್ಕಡಕ್ಕೆ ಇಟ್ಬಿಟ್ಟಲ್ಲ. ಡೇಯ್, ನೀವೆಲ್ಲ ಏಟ್ ಲೋಟ ಕೊಡಿದ್ರಲ್ಲ, ಈಗ ನೋಡಿ. ಈಗ ನಾಗಮಣಿ ಎಲ್ಲಿದೇನೋ ರಹಸ್ಯ ಗೊತ್ತಾಯ್ತಲ್ಲ, ಈಗ್ಲೇ ಹೋಗಿ ಆ ನಾಗಮಣಿನ ನನ್ನ ವಶಕ್ಕೆ ತಗೊಂಡೇ ತಗೋತೀನಿ. ಇನ್ನು ಸ್ವಲ್ಪ ಹೊತ್ತಲ್ಲೇ ಸರ್ವ ಶಕ್ತಿ ಪಡ್ಕೋತಾನೆ ಈ ರುದ್ರ. ಹೇಳಿ ಗುರುಗಳೇ. ನೀನ್ ಇಷ್ಟು ದಿನ ಹುಡುಕ್ತಾ ಇದ್ದ ನಾಗಮಣಿ ಬೇರೆಲ್ಲೂ ಇಲ್ಲ, ನಿಮ್ ಮನೇಲಿರುವ ಆ ಶಿವಲಿಂಗದಲ್ಲೇ ಇದೆ.